ನಮಸ್ಕಾರ. ಮೈನ್ಸ್ ಅಂಡ್ ಮಿನರಲ್ಸ್ ಆಕ್ಟ್ 1957ರಲ್ಲಿ ಬಂತು. ಆ ಕಾಲಘಟ್ಟದಿಂದಲೂ ಕೂಡ ಗಣಿಗಾರಿಕೆ, ಗಣಿ ಭೂಮಿ ಮತ್ತು ಗಣಿಗಾರಿಕೆ ನಡೆಸುವಂತ ಕಂಪನಿಗಳ ಮೇಲೆ ತೆರಿಗೆಯನ್ನು ವಿಧಿಸುವಂತ ಅಧಿಕಾರ ಯಾರದ್ದು ಅನ್ನುವ ಪ್ರಶ್ನೆ ಆ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಗಣಿಗಳ ಮೇಲೆ ತೆರಿಗೆ ಹೂಡುವಂತ ಅಧಿಕಾರ ಕೇಂದ್ರಕ್ಕಿರುವಂಥದ್ದು, ರಾಜ್ಯಕ್ಕಿರುವಂಥದ್ದು ಅಂತ ಹೇಳಿ MMDA ಆಕ್ಟ್, ಮೈನ್ಸ್ ಅಂಡ್ ಮಿನರಲ್ಸ್ ಆಕ್ಟ್ 1957, ಇದಕ್ಕೆ ಒಂದು ಸ್ಪಷ್ಟವಾಗಿ ಹೇಳದೆ ಇದ್ರೂ ಕೂಡ ಇಷ್ಟು ವರ್ಷಗಳ ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತು ಅಂತ ಹೇಳಿದ್ರೆ, ಒಂದು ಲಿಮಿಟೇಷನ್ ಇದೆ ರಾಜ್ಯ ಸರ್ಕಾರಗಳ ಮೇಲೆ. ಮೈನ್ ಅನ್ನ ಮಾಡಲಿಕ್ಕೆ ಒಂದು ಭೂಮಿಯನ್ನ ಕೊಟ್ಟಾಗ ಅದನ್ನ ತೆರಿಗೆ ಅಥವಾ ಅದರ ರಾಯಲ್ಟಿ, ಒಂದು ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ಆಗುತ್ತೆ, ಅದರ ರಾಯಲ್ಟಿ ರಾಜ್ಯ ಸರ್ಕಾರಕ್ಕೆ ಬರುತ್ತೆ, ಆದರೆ ತೆರಿಗೆಯನ್ನ ವಿಧಿಸುವ ಅಧಿಕಾರ ಕೇಂದ್ರದ್ದು ಅಂತ ಭಾವಿಸಲಾಗಿತ್ತು. ಆದರೆ ಇದೇ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ 8:1 ವರ್ಡಿಕ್ನಲ್ಲಿ, ಒನ್ ಆಫ್ ದಿ ಲಾರ್ಜೆಸ್ಟ್ ಬೆಂಚ್, ವರ್ಡಿಕ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಗಣಿಗಾರಿಕೆ, ಗಣಿ ಭೂಮಿ, ಗಣಿ ಬಿಲ್ಡಿಂಗ್, ಗಣಿ ಯಾವುದೇ ಚಟುವಟಿಕೆ ನಡೀತಾ ಇದ್ರೂ ಕೂಡ ಅಲ್ಲಿ ತೆರಿಗೆ ವಿಧಿಸುವಂತ ಅಧಿಕಾರ ರಾಜ್ಯ ಸರ್ಕಾರಗಳದ್ದು ಅಂತ ಹೇಳಿ ರಾಜ್ಯ ಸರ್ಕಾರಗಳಿಗೆ ಅನ್ಲಿಮಿಟೆಡ್ ರೈಟ್ ಟು ಟ್ಯಾಕ್ಸ್ ಪವರ್ ಅನ್ನು ಕೊಟ್ಟಿದೆ. ಏನೋ ಒಂದು ಕಡೆಗೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ದುಡ್ಡನ್ನು ತುಂಬಿಸ್ಲಿಕ್ಕೆ ಇದು ಸಹಾಯಕ ಹೌದು. ಇದರಿಂದ ಏನಾದರೂ ನೆಗೆಟಿವ್ ಇಂಪ್ಯಾಕ್ಟ್ಸ್ ಇದೆಯಾ? ಒಂದು ಡಿಸೆಂಟಿಂಗ್ ವರ್ಡಿಕ್ ನಲ್ಲಿ ಜಸ್ಟಿಸ್ BV ನಾಗರತ್ನ ಅವರು ಇದನ್ನು ಮೆನ್ಷನ್ ಮಾಡ್ತಾರೆ. ಅವರು ಮೆನ್ಷನ್ ಮಾಡುವಂಥದ್ದು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಎತ್ತಿದಂಥ ಪ್ರಶ್ನೆಗಳನ್ನೇ ರೀಇಟ್ರೇಟ್ ಮಾಡುವಂಥ ಪ್ರಯತ್ನ ಆಗುತ್ತೆ. ಅದೇನೇ ಆಗಿರಲಿ, ಒಟ್ಟಾರೆ ಇದೇನು ಸನ್ನಿವೇಶ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಈ ಪ್ರಶ್ನೆ ಅಥವಾ ಒಂದು ಮೈನ್ಸ್ ಅಂತ ಬಂದಾಗ, ಈ ದೇಶದಲ್ಲಿ ಗಣಿಗಾರಿಕೆ ಬಹಳ, ಛೋಟಾ ನಾಗ್ಪುರ್ ಪ್ಲಾಟೋ, ಕರ್ನಾಟಕದಲ್ಲಿ ಸಂಡೂರು ಇನ್ನೊಂದು ಮತ್ತೊಂದು, ಈ ಅನೇಕ ಪ್ರದೇಶಗಳಲ್ಲಿ ಗಣಿಗಾರಿಕೆಯ ಸುದ್ದಿ ಯಾವಾಗಲೂ ಇರುತ್ತೆ. ಗಣಿ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ರಿಸೋರ್ಸ್ ಆಗಿ ಕನ್ಸಿಡರ್ ಮಾಡಿದ ಮೇಲೆ 1957ರಲ್ಲಿ ಮೈನ್ಸ್ ಅಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ಅಂಡ್ ರೆಗ್ಯುಲೇಷನ್ ಆಕ್ಟ್ ಅನ್ನು ತೆಗೆದುಕೊಂಡು ಬರುತ್ತೆ ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ. ಆ ಮೂಲಕ ರಾಯಲ್ಟಿಯನ್ನು ವಿಧಿಸುವಂತ ಅಧಿಕಾರವನ್ನ ರಾಜ್ಯಕ್ಕೆ ಕೊಟ್ಟರೆ ಟ್ಯಾಕ್ಸ್ ಅನ್ನು ವಿಧಿಸುವಂಥದ್ದು ತಾನು ಅನ್ನುವಂತ ಒಂದು ಇಂಪ್ಲಿಸಿಟ್ ಆದಂತ ಅಂಡರ್ಸ್ಟ್ಯಾಂಡಿಂಗ್. ಯಾಕಂದ್ರೆ ಅಲ್ಲಿ ರಾಯಲ್ಟಿಯೇ ಟ್ಯಾಕ್ಸ್ ಅನ್ನುವಂತ ರೀತಿಯಲ್ಲಿ ಅದನ್ನ ಓದಿಕೊಂಡು ಬರಲಾಗಿತ್ತು. ಈ ಕೇಸ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ 1987, ತಮಿಳುನಾಡು ರಾಜ್ಯ ಅಲ್ಲಿದ್ದಂತ ಇಂಡಿಯಾ ಸಿಮೆಂಟ್ ಅನ್ನುವ ಒಂದು ಕಂಪನಿಯ ಮೇಲೆ, ಅದರ ಮೇಲೆ ಒಂದು ಏನನ್ನ ಸೆಸ್ ಅನ್ನು ಹಾಕುತ್ತೆ. ಸೆಸ್ ಅಂದ್ರೆ ಏನು? ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟುವಾಗ ಕಟ್ತೀವಿ, ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ ಹೇಳಿ ಒಂದು ಟ್ಯಾಕ್ಸ್ ಅನ್ನು ಕಟ್ತಾ ಇರ್ತೀರಿ. ಆ ಟ್ಯಾಕ್ಸ್ ಅಮೌಂಟಿನ ಮೇಲೆ ಕಟ್ಟುವ ಒಂದು ಸ್ಪೆಸಿಫಿಕ್ ಆದಂತ ಸೆಸ್, ಅದು 5%, 10% ಏನೇ ಇರ್ಬೋದು, ಈ ಕೇಸಲ್ಲಿ 10%. ಆವಾಗ 1987-89ರಲ್ಲಿ ಸುಪ್ರೀಂ ಕೋರ್ಟ್ ಹತ್ರ ಹೋದಾಗ ಅಥವಾ ಹೈಕೋರ್ಟಿನಿಂದ ಸುಪ್ರೀಂ ಕೋರ್ಟಿನ ಹತ್ರ ಹೋದಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ರಾಯಲ್ಟಿ ಇಸ್ ಅ ಟ್ಯಾಕ್ಸ್ ಅಂತ ಹೇಳಿ ಇದನ್ನು ಒಪ್ಪಿಕೊಂಡು ಬರಲಾಗಿತ್ತು. ಆದರೆ 2004ರಲ್ಲಿ ಮತ್ತೆ ಬೆಂಗಾಲ್ ಸರ್ಕಾರದ ಒಂದು ಪ್ರಕರಣದಲ್ಲಿ ಅಥವಾ ಒಂದು ಮೈನಿಂಗ್ ಇದರಲ್ಲಿ ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಈ ಸಂದರ್ಭದಲ್ಲಿ ಈಗ ಲಾರ್ಜರ್ ಬೆಂಚಿನ ಡಿಸಿಷನ್ ಅತ್ತ ಬಂದು ನಿಂತಾಗ ಇಲ್ಲಿ ಏನಾಗುತ್ತೆ, ವರ್ಡಿಕ್ಟ್ ಅನ್ನುವಂಥದ್ದು DY ಚಂದ್ರಚೂಡ್ ಚೀಫ್ ಜಸ್ಟಿಸ್ ಅವರ ಕೂತಿರ್ತಾರೆ, ಈ ಒಟ್ಟು 9 ಜನರ ಬೆಂಚ್ನಲ್ಲಿ ಅವರು ಒಂದು ಬಹಳ ಮುಖ್ಯವಾದಂತ ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ ಅಥವಾ ಒಂದು ಜಡ್ಜ್ಮೆಂಟ್ ಅನ್ನು ಕೊಡ್ತಾರೆ. ಅದೇನು ಅಂತ ಹೇಳಿದ್ರೆ, ತೆರಿಗೆಯನ್ನ ಸೆಂಟ್ರ್ ಇಷ್ಟು ವರ್ಷ ವಿಧಿಸ್ತಾ ಇರಬಹುದು ಬಿಕಾಸ್ ಆಫ್ ದಿಸ್ ಆಕ್ಟ್, ಆದರೆ ಈ ಆಕ್ಟ್ ಯಾವುದೇ ಲಿಮಿಟೇಷನ್ಸ್ ಅನ್ನ ಸ್ಟೇಟ್ ಮೇಲೆ ಹಾಕೋದಿಲ್ಲ, ಮೊದಲನೇದು. ಆ ಮೂಲಕ ರಾಜ್ಯಗಳಿಗೆ ಮೈನ್ಸ್ ಮತ್ತು ಮಿನರಲ್ಸ್ ಆಕ್ಟಿವಿಟಿ ಮೇಲೆ, ಅಲ್ಲಿನ ಕಂಪನಿಗಳ ಮೇಲೆ ತೆರಿಗೆ ವಿಧಿಸುವಂತ ಸಂಪೂರ್ಣ ಹಕ್ಕು. ಈಗಾಗಲೇ ಇನ್ನೊಂದು ಪಾಯಿಂಟ್ ಅನ್ನು ಹೇಳಿಬಿಡ್ತೀನಿ, ನಮ್ಮಲ್ಲಿ 3 ಲಿಸ್ಟ್ ಇರುತ್ತೆ, ಒಂದು ಯೂನಿಯನ್ ಲಿಸ್ಟ್, ಇನ್ನೊಂದು ಸ್ಟೇಟ್ ಲಿಸ್ಟ್, ಮತ್ತೊಂದು ಕನ್ಕರೆಂಟ್ ಲಿಸ್ಟ್. 3 ಲಿಸ್ಟ್ನಲ್ಲೂ ಒಂದಷ್ಟು ಸಬ್ಜೆಕ್ಟ್ಗಳಿರುತ್ತೆ, ನ್ಯಾಷನಲ್ ಇಂಪಾರ್ಟೆನ್ಸ್, ಸ್ಟೇಟ್ ಇನ್ ಸ್ಟೇಟ್ ಇಂಪಾರ್ಟೆನ್ಸ್, ಕನ್ಕರೆಂಟ್, ಎರಡೂ ಕೂಡ ವರ್ಕೆಬಲ್ ಆಗುವಂಥದ್ದು. ಯೂನಿಯನ್ ಲಿಸ್ಟ್ಗೆ ಯೂನಿಯನ್ ಗೌರ್ಮೆಂಟ್ ತೆರಿಗೆ ವಿಧಿಸೋದಾಗಿರ್ಬೋದು, ಕಾನೂನನ್ನು ಮಾಡುತ್ತೆ. ಸ್ಟೇಟ್ ಲಿಸ್ಟಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟ್ಸ್ಗಳಲ್ಲಿ ಸ್ಟೇಟ್ ಮಾಡುತ್ತೆ. ಕನ್ಕರೆಂಟ್ನಲ್ಲಿ ಇಬ್ಬರಿಗೂ ಅಧಿಕಾರ ಇದೆ, ಸ್ಟೇಟ್ಗಳು ಕೂಡ ಮಾಡ್ಬೋದು, ಆದರೆ ಪಾರ್ಲಿಮೆಂಟ್ ಮಾಡಿದಾಗ ಅದು ಓವರ್ ರೈಡಿಂಗ್ ಆಗಿರುತ್ತೆ. ಅದೇನೇ ಆಗಿರಲಿ, ಈ ಮೈನ್ಸ್ ಅಂಡ್ ಮಿನರಲ್ಸ್ ಅನ್ನುವಂಥದ್ದು, ಈ ಮೈನ್ಸ್ ಜಾಗ, ಮಿನರಲ್ಸ್ ಜಾಗ, ಇದೆಲ್ಲವೂ ಕೂಡ ಸ್ಟೇಟ್ ಲಿಸ್ಟ್ ಎರಡನೇ ಲಿಸ್ಟ್ 7th Schedule ಅಲ್ಲಿ ಬರುತ್ತೆ. 7th Schedule ಎಂಟ್ರಿ ನಂಬರ್ 49 ಮತ್ತು 50 ಅಲ್ಲಿ ಈ
ಮೈನಿಂಗಿನ ಮೇಲೆ ಅಥವಾ ಮೈನಿಂಗಿನ ಟ್ಯಾಕ್ಸಿನ ಬಗ್ಗೆ ಉಲ್ಲೇಖ ಇದೆ, ಮತ್ತು ಯಾರು ಟ್ಯಾಕ್ಸ್ ಹಾಕ್ಬೋದು ಅನ್ನೋದನ್ನ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಸ್ಟೇಟ್ ಲಿಸ್ಟ್ ಅಲ್ಲಿ ಇದ್ದಿದ್ರಿಂದ ಸಹಜವಾಗಿ ಸ್ಟೇಟ್. ಆದ್ರೆ ಇಷ್ಟು ವರ್ಷಗಳ ಕಾಲ ಎಂಎಂಡಿ ಆಕ್ಟ್ ಅಲ್ಲಿ ಒಂದು ಲಿಮಿಟೇಷನ್ ಹಾಕೊಂಡಿತ್ತು ಅನ್ನೋದನ್ನೇ ಪರಿಭಾವಿಸಿಕೊಂಡು ಬರಲಾಗಿತ್ತು. ಈ ಜಡ್ಜ್ಮೆಂಟಿನ ಮೂಲಕ ಹೇಳುವಂತದ್ದೇನು, ಡಿವೈ ಚಂದ್ರಚೂಡ್, ಸ್ಟೇಟ್ ಲೆಜಿಸ್ಲೇಚರ್ ಡಿರೈವ್ ದೇರ್ ಪವರ್ ಟು ಟ್ಯಾಕ್ಸ್ ಮೈನ್ಸ್ ಅಂಡ್ ಕ್ವೈರೀಸ್ ಫ್ರಮ್ ದ ಆರ್ಟಿಕಲ್ 246 ಫೆಡರಲ್ ಸ್ಟ್ರಕ್ಚರ್ ನ ಸಂದರ್ಭದಲ್ಲಿ ಈ ಆರ್ಟಿಕಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರೀಡ್ ವಿತ್ ಎಂಟ್ರಿ 49, ಟ್ಯಾಕ್ಸ್ ಆನ್ ಲ್ಯಾಂಡ್ಸ್ ಅಂಡ್ ಬಿಲ್ಡಿಂಗ್ಸ್. 49 ಅಲ್ಲಿ ಇರುವಂತದ್ದು ಜನರಲ್ ಟ್ಯಾಕ್ಸ್, ಯಾವ್ದರ ಮೇಲೆ, ಲ್ಯಾಂಡ್ ಮತ್ತು ಬಿಲ್ಡಿಂಗ್ ನ ಮೇಲೆ. 50 ಅಲ್ಲಿ ಇರತಕ್ಕಂಥದ್ದು ಮೈನಿಂಗ್ ಆಕ್ಟಿವಿಟಿ, ಮೈನಿಂಗ್ ಏರಿಯಾ, ಮೈನಿಂಗ್ ಲ್ಯಾಂಡಿನ ಮೇಲೆ. ಮೈನಿಂಗ್ ಬೇರಿಂಗ್ ಲ್ಯಾಂಡ್ಸ್ ಫಾಲ್ ವಿತ್ ಇನ್ ದಿ ಡಿಸ್ಕ್ರಿಪ್ಷನ್ ಆಫ್ ಲ್ಯಾಂಡ್ಸ್ ಇನ್ ಎಂಟ್ರಿ 49. ಮೈನಿಂಗ್ ಚಟುವಟಿಕೆಗೆ ಒಳಪಡುವಂತ, ಗಣಿಗಾರಿಕೆಗೆ ಒಳಪಡುವಂತ ಲ್ಯಾಂಡ್ ಕೂಡ 49 ಅಡಿಯಲ್ಲೇ ಬರೋದ್ರಿಂದ ಅವರಿಗೆ ಅಧಿಕಾರ ಇದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಬಹಳಷ್ಟು ಚರ್ಚೆ, ವಾದ ವಿವಾದ ಆಗುತ್ತೆ. ಬಟ್ ಒಂದು, ಎಂಟ್ರಿ 50 ಆಫ್ ಲಿಸ್ಟ್ ಅಂದ್ರೆ ಸ್ಟೇಟ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಡಸ್ ನಾಟ್ ಕಾನ್ಸ್ಟಿಟ್ಯೂಟ್ ಅನ್ ಎಕ್ಸೆಪ್ಷನ್. ದ ಪವರ್ ಟು ಟ್ಯಾಕ್ಸ್ ಮಿನರಲ್ ರೈಟ್ಸ್ ವೆಸ್ಟ್ ಇನ್ ದಿ ಸ್ಟೇಟ್ ಲೆಜಿಸ್ಲೇಚರ್ಸ್. ದ ಪಾರ್ಲಿಮೆಂಟ್ ಡಸ್ ನಾಟ್ ಹ್ಯಾವ್ ದಿ ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್ ಟು ಟ್ಯಾಕ್ಸ್ ಮಿನರಲ್ ರೈಟ್ಸ್. ಎಂಟ್ರಿ 54 ಆಫ್ ದಿ ಯೂನಿಯನ್ ಲಿಸ್ಟ್ ರೆಗ್ಯುಲೇಷನ್ ಆಫ್ ಮೈನ್ಸ್ ಅಂಡ್ ಮಿನರಲ್ಸ್ ಲಾ ಟು ಬಿ ಎಕ್ಸ್ಪಿಡೆಂಟ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೀಂಗ್ ಓನ್ಲಿ ಅ ಜನರಲ್ ಎಂಟ್ರಿ. ಪವರ್ ಟು ಟ್ಯಾಕ್ಸ್ ಮಿನರಲ್ ಮಿನರಲ್ ರೈಟ್ಸ್ ಈಸ್ ಎನ್ಯೂಮರೇಟೆಡ್ ಇನ್ ಲಿಸ್ಟ್ 2. ದ ಪಾರ್ಲಿಮೆಂಟ್ ಕೆನ್ ನಾಟ್ ಯೂಸ್ ಇಟ್ಸ್ ರೆಸಿಡರಿ ಪವರ್ಸ್. ರೆಸಿಡರಿ ಅಂದ್ರೆ ರಿಮೈನಿಂಗ್ ಪವರ್ಸ್, ಯಾವಾಗ ಬೇಕಾದ್ರೂ ಇದೊಂದು ಫೋರ್ತ್ ಇದಂತ ಅನ್ಕೊಳ್ಳಿ, ಅದ್ರ ಕೈಯಲ್ಲಿರುತ್ತೆ ದಟ್ ಕ್ಯಾನ್ ಇದು ಅಂತ. ಈ ಜಡ್ಜ್ಮೆಂಟಿನ ಮೂಲಕ ಎರಡು ಮೂರು ಸಂಗತಿಗಳನ್ನ ಅಥವಾ ಪ್ಯಾಂಡೋರಾ ಬಾಕ್ಸ್ ಅನ್ನುವಂಥದ್ದು ಓಪನ್ ಆಗಿದೆ. ಪ್ಯಾಂಡೋರಾ ಬಾಕ್ಸ್ಗಿಂತ ಮುಂಚೆ ಈ ಜಡ್ಜ್ಮೆಂಟ್ ಒಂದಂತೂ ಸ್ಪಷ್ಟಪಡಿಸಿದೆ, ರಾಯಲ್ಟಿ ಈಸ್ ನಾಟ್ ಟ್ಯಾಕ್ಸ್. ರಾಯಲ್ಟಿಯೇ ಬೇರೆ, ತೆರಿಗೆಯೇ ಬೇರೆ. ರಾಯಲ್ಟಿ ಏನು, ನಾನು ಈ ಭೂಮಿಯಲ್ಲಿ ಈ ಆಕ್ಟಿವಿಟಿಯನ್ನು ಮಾಡ್ತೀನಿ ಅಂತ ಹೇಳಿ ಸರ್ಕಾರದ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಾಗ, ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ಮಾಡಿದಾಗ, ಈ ಸಮ್ಮಿಗೆ 50 ವರ್ಷಗಳ ಕಾಲ ನಾನು ಈ ಭೂಮಿಯನ್ನು ಬಳಸ್ಕೊಳ್ತೇನೆ, ಈ ಈ ಸಮ್ಮಿಗೆ ಅನ್ನುವಂಥದ್ದು ಒಂದು ರಾಯಲ್ಟಿ ಸರ್ಕಾರಕ್ಕೆ ಕೊಟ್ಟಿದೆ. ಇಲ್ಲಿಂದ ಒಂದಷ್ಟು ಉತ್ಪಾದನೆ ಆಗುತ್ತೆ, ಆ ಉತ್ಪಾದನೆಯ ಮೇಲೆ ನಾನು ತೆರಿಗೆಯನ್ನು ವಿಧಿಸಬಹುದು. ಇಲ್ಲಿ ಲಾಭಾಂಶ ಆಗುತ್ತೆ, ಅದರ ಮೇಲೆ ತೆರಿಗೆಯನ್ನು ವಿಧಿಸಬಹುದು. ಈ ತೆರಿಗೆಯನ್ನು ಯಾರು ವಿಧಿಸಬೇಕು ಅನ್ನೋದೇ ಇಷ್ಟು ಸಮಯದ ಪ್ರಶ್ನೆ ಆಗಿತ್ತು. ಟ್ಯಾಕ್ಸ್ ಬೇರೆ, ರಾಯಲ್ಟಿ ಬೇರೆ. ಆದರೆ ಡಿಸೆಂಟಿಂಗ್ ಜಡ್ಜ್ಮೆಂಟ್ ಅಲ್ಲಿ ಬಿ ವಿ ನಾಗರತ್ನ ಅವರು ಹೇಳ್ತಾರೆ, ನೋಡಿ ಈ ಆಕ್ಟಿಗೆ ಸಂಬಂಧಪಟ್ಟಾಗೆ ರಾಯಲ್ಟಿ ಮತ್ತು ಟ್ಯಾಕ್ಸ್ ಅನ್ನು ಒಂದೇ ಅಂತ ಓದಿಕೊಂಡು ಹೋದಲ್ಲಿ ಇಲ್ಲಿ ಗೊಂದಲಗಳು ಆಗೋದಿಲ್ಲ. ಇಲ್ಲದೇ ಇದ್ದಲ್ಲಿ ಬೇರೆ ಸಂದರ್ಭದಲ್ಲಿ ಎರಡಕ್ಕೂ ಬೇರೆ ಮೀನಿಂಗ್ ಇದೆ. ಅಫ್ಕೋರ್ಸ್ ಇಟ್ ಇಸ್ ಟ್ರೂ. ಆದ್ರೆ ಈ ಸಂದರ್ಭದಲ್ಲಿ ಹೀಗೆ ಮಾಡಿದಾಗ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರದ ಪರ್ವ್ಯೂ ಅಡಿಯಲ್ಲೇ ಬರುತ್ತೆ, ರಾಜ್ಯಗಳಿಗೆ ಅಧಿಕಾರ ಬರಲ್ಲ. ಪಂಡೋರಾ ಬಾಕ್ಸ್ ಏನಾಗುತ್ತೆ, ಇಲ್ಲ 8 ಜನ ಇಲ್ಲ ಅಂತ ಹೇಳಿದಾಗ ಒಬ್ರು ಟ್ಯಾಕ್ಸ್ ಅಥವಾ ಒಬ್ರು ಡಿಸೆಂಟ್ ಕೊಟ್ರೆ, ನನ್ಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರೆ ಅದೇನು ಆಗೋದಿಲ್ಲ, ಬಟ್ ರೆಕಾರ್ಡ್ ಅಲ್ಲಿ ಇರುತ್ತೆ. ಪಂಡೋರಾ ಬಾಕ್ಸ್, ಪಂಡೋರಾ ಬಾಕ್ಸ್ ಅಂದ್ರೆ ಹೊಸದಾದಂತ ಸಾಧ್ಯತೆಗಳು, ಹೊಸ ಪ್ರಶ್ನೆಗಳು ಏನೆಲ್ಲ ಹುಟ್ಟಿಕೊಳ್ಳುತ್ತೆ ಮೊದಲನೇದು. ಈಗ ರಾಜ್ಯ ಸರ್ಕಾರಗಳಿಗೆ ತೆರಿಗೆಯನ್ನ ವಿಧಿಸುವಂತ ಅಧಿಕಾರ ಕೊಟ್ಟಿದ್ದರಿಂದ ಪಾಸಿಟಿವ್ ಸೈಡ್ ಅಲ್ಲಿ ಏನಾಗುತ್ತೆ, ಅವರಿಗೆ ಅವರ ಸ್ಕೀಮ್ಸ್ಗಳನ್ನ, ಭಾಗ್ಯಗಳನ್ನ ಕೊಡ್ಲಿಕ್ಕೆ, ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಮಾಡ್ಲಿಕ್ಕೆ, ಸಾಲ ಮಾಡದೇ ಇರಲಿಕ್ಕೆ, ಒಂದಷ್ಟು ದುಡ್ಡನ್ನ ಹಾಕೊಳ್ಳಿಕ್ಕೆ ಬೊಕ್ಕಸಕ್ಕೆ ಸಹಾಯ ಆಗುತ್ತೆ. ದೇ ಕ್ಯಾನ್ ಲೆವಿ ದಿ ಟ್ಯಾಕ್ಸ್. ಬಳ್ಳಾರಿ ಸೇರಿದಂತೆ ಎಲ್ಲೆಲ್ಲೆಲ್ಲ ಮೈನಿಂಗ್ ಆಗ್ತಾ ಇದೆ, ಅಲ್ಲೆಲ್ಲವೂ ಕೂಡ ದೇ ವಿಲ್ ಲೆವಿ ದಿ ಟ್ಯಾಕ್ಸ್. ಅವರಿಗೆ ಬೇಕಾದಂತೆ ಸೆಸ್ ಅನ್ನು ಹಾಕೋದಾಗಿರ್ಬೋದು, ಟ್ಯಾಕ್ಸ್ ಅನ್ನು. ಎರಡನೇದು, ಹೀಗೆ ಟ್ಯಾಕ್ಸ್ ಹಾಕುವುದರಿಂದ ಈಗ ಬಿ ವಿ ನಾಗರತ್ನ ಅವರು, ತುಷಾರ್ ಮೆಹ್ತಾ ಅವರು ಎತ್ತಿದಂತ ಪ್ರಶ್ನೆ, ಒಂದೊಂದು ರಾಜ್ಯಗಳು ಈಗ ಕೋಲ್ ಅನ್ನುವಂಥದ್ದು ಛೋಟಾ ನಾಗ್ಪುರ್ ಪ್ಲಾಟೋದಲ್ಲಿ ಆ ರೀಜನ್ ಅಲ್ಲಿ ಮೂರ್ನಾಲ್ಕು ರಾಜ್ಯಗಳಲ್ಲಿ ಕೋಲ್ ಅನ್ನು ತೆಗಿತಾ ಇರ್ತಾರೆ. ಒಂದು ರಾಜ್ಯದಲ್ಲಿ ಜಾರ್ಖಂಡ್ ಅಲ್ಲಿ ಒಂದು ಟ್ಯಾಕ್ಸು, ಛತ್ತೀಸ್ಗಢ ಅಲ್ಲಿ ಒಂದು ಟ್ಯಾಕ್ಸು, ಬಿಹಾರದಲ್ಲಿ ಒಂದು, ಮಧ್ಯಪ್ರದೇಶದಲ್ಲಿ ಒಂದು, ಹೀಗೆ ಟ್ಯಾಕ್ಸೇಷನ್ ಸ್ಟ್ರಕ್ಚರ್ಗಳು ಬೇರೆ ಆಗ್ತಾ ಹೋಗ್ತಾ ಇದ್ದಾಗೆ ರಾಜ್ಯ ಸರ್ಕಾರಗಳ ಮನಸ್ಥಿತಿಗೆ ತಕ್ಕಂತೆ ಇಲ್ಲಿ ಕೋಲ್ ಅನ್ನು ತೆಗಿಬೇಕಾದ್ರೆ 20% ಕೊಡಿ ರಾಯಲ್ಟಿ, ರಾಯಲ್ಟಿಯ ಮೇಲೆ ಸೆಸ್ 20% ಕೊಡಿ, 30% ಕೊಡಿ, ಕಾಂಪಿಟೇಷನ್ ಅನ್ನುವಂಥದ್ದು ಅನ್ಹೆಲ್ತಿ, ಅನಾರೋಗ್ಯಕರವಾಗಿ ಬಿಡುವಂತ ಸಾಧ್ಯತೆ ಇರುತ್ತೆ. ಇದರಿಂದ ಒಂದು ಫೆಡರಲಿಸಂನ ಸ್ಟ್ರಕ್ಚರ್ ಕೂಡ ಹಾಳಾಗುವಂತ ಸಾಧ್ಯತೆ ಇರುತ್ತೆ. ಡಿಮ್ಯಾಂಡ್ ಅನ್ನುವಂಥದ್ದು, ಜಾರ್ಖಂಡ್ ಅಲ್ಲಿ ಕಡಿಮೆ ಟ್ಯಾಕ್ಸ್, ಅಲ್ಲಿ ಹೋಗಿ ತಗೊಳ್ತೀನಿ, ಇಲ್ಲಿ ಜಾಸ್ತಿ ಇದೆ, ಸಪ್ಲೈ ಡಿಮ್ಯಾಂಡಿನಲ್ಲಿ ಮಿಸ್ ಮ್ಯಾಚ್ ಆಗುತ್ತೆ. ಇದರ ಪರಿಣಾಮ ದೇಶದ ಮೈನಿಂಗ್ ಪ್ರೊಡಕ್ಷನ್ ಮೇಲಾಗುತ್ತೆ. ಇದೊಂದು ರೀತಿಯ ಅನಾರೋಗ್ಯಕರ, ಫೆಡರಲಿಸಂ ಅನ್ನೇ ಚಾಲೆಂಜ್ ಮಾಡುವಂಥದ್ದು. ಮತ್ತು ಈಗಾಗಲೇ MMDA ಅನ್ನುವಂಥ ಆಕ್ಟ್ ಸ್ಪೆಸಿಫಿಕ್ ಆಗಿ ಇರುವಾಗ, MMDA 1957 ಆಕ್ಟ್ ಸ್ಪೆಸಿಫಿಕ್ ಆಗಿ ಇದಕ್ಕಿರುವಾಗ,
ಸುಪ್ರೀಂ ಕೋರ್ಟ್ ಬಂದು ಜಂಪಿನ್ ಆಗಿ ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ, ಎಲ್ಲ ಸ್ಟೇಟಿಗೆ ಅಧಿಕಾರ ಅಂತ ಹೇಳಿಬಿಟ್ಟರೆ, ಒಂದು ಕಡೆಗೆ ಪಾರ್ಲಿಮೆಂಟಿನ ಪವರ್ ಮೇಲೆ ಅದು ತನ್ನ ಹಿಡಿತವನ್ನು ಸಾಧಿಸಿದಾಗೆಯೋ ಪ್ರಶ್ನೆ, ಅಥವಾ ಅದು ಜಂಪಿನ್ ಮಾಡ್ತಾ ಇದೆಯೋ ಪ್ರಶ್ನೆ, ಓವರ್ ರೀಚ್ ಆಗ್ತಾ ಇದೆಯಾ? ಇದಕ್ಕೆ ಸೊಲ್ಯೂಷನ್ ಕೂಡ ಇದೆ. ಪಾರ್ಲಿಮೆಂಟ್ ಕ್ಯಾನ್ ಸ್ಟ್ರೈಕ್ ಡೌನ್ 1957 ಆಕ್ಟ್ ಅಂಡ್ ಬ್ರಿಂಗ್ ಇನ್ ಅ ನ್ಯೂ ಆಕ್ಟ್ ಬೈ ಸ್ಟೇಟಿಂಗ್, ನಾನು ಇನ್ ಮುಂದೆ ಈ ಸ್ಟೇಟ್ ಲಿಸ್ಟಲ್ಲಿ ಇಡೋದೇ ಇಲ್ಲ, ನಾನು ಸೆಂಟ್ರಲ್ ಲಿಸ್ಟಲ್ಲಿ ಇರ್ತೀನಿ, ನಿಮಗೆ ರಾಯಲ್ಟಿ ಮಾತ್ರ ತಗೊಳ್ಕೊಳ್ಳುವಂಥ ಅವಕಾಶ, ಅಥವಾ MMDA ಅಮೆಂಡ್ ಕೂಡ ಮಾಡ್ಬೋದು. ದಟ್ ಪಾಸಿಬಿಲಿಟಿ ಇಸ್ ದರ್, ರೈಟ್? ಆ ಪಂಡೋರ ಬಾಕ್ಸ್ ಸುಪ್ರೀಂ ಕೋರ್ಟ್ ಏನೇ ಮಾಡ್ಬೋದು, ಅಟ್ ದಿ ಎಂಡ್ ಆಫ್ ದಿ ಡೇ ಎಲ್ಲ ರೈಟ್ಸ್ ಇರುವಂಥದ್ದು ಸರ್ಕಾರ ಯಾರ ಕೈಯಲ್ಲಿದೆ, ಪಾರ್ಲಿಮೆಂಟ್ ಏನ್ ಲಾ ಮಾಡುತ್ತೆ, ಇದಿಷ್ಟ ಮ್ಯಾಟರ್ ಆಗುತ್ತೆ. ಎನಿ ಹೌ, ಈ ಸಂದರ್ಭದಲ್ಲಿ ಸಣ್ಣದಾಗಿ ರಾಜ್ಯಗಳು ಖುಷಿ ಪಡ್ಬೋದು. ಅನ್ ಹೆಲ್ದಿ ಟ್ಯಾಕ್ಸೇಷನ್ ಆದಾಗ, ಅನ್ ಹೆಲ್ದಿ ಸಪ್ಲೈ ಡಿಮ್ಯಾಂಡ್ ಆದಾಗ, ಅನ್ ಹೆಲ್ದಿ ಫೆಡರಲಿಸಮ್ ಸ್ಟ್ರಕ್ಚರ್ ಆದಾಗ, ಫಾರ್ ಎಕ್ಸಾಂಪಲ್ ಇಷ್ಟು ವರ್ಷಗಳ ಕಾಲ ಒಂದು ಯೂನಿಫಾರ್ಮ್ ಟ್ಯಾಕ್ಸೇಷನ್ ಸಿಸ್ಟಮ್ ಇತ್ತು. ಯೂನಿಫಾರ್ಮ್ ಅಂದ್ರೆ ದೇಶಾದ್ಯಂತ ಕೇಂದ್ರ ಸರ್ಕಾರವೇ ವಿಧಿಸೋದ್ರಿಂದ ದೇಶಾದ್ಯಂತ ಒಂದೇ ಸಿಸ್ಟಮ್. ಈಗೇನಾಗುತ್ತೆ, ರಾಜ್ಯಗಳು ಬೇಕಾಬಿಟ್ಟಿ ಬೇರೆ ಬೇರೆ ರೀತಿಯಲ್ಲಿ ವಿಧಿಸಬಹುದು, ಇದರಿಂದ ತೊಂದರೆ ಆಗುತ್ತೆ. ಸರಿ, ಇದನ್ನ ಕೇಂದ್ರಕ್ಕೆ ಅವಕಾಶ ಇದೆ, ಇಟ್ ಕ್ಯಾನ್ ಚೇಂಜ್. ಕೊನೆಯದಾಗಿ ಇನ್ನೊಂದು ಪಂಡೋರ ಬಾಕ್ಸ್, ಒಂದು ಕ್ವಶನ್ ಇನ್ನೂ ಕೂಡ ಅನ್ಆನ್ಸರ್ಡ್ ಆಗಿದೆ. ಇದನ್ನ ನೀವು ರೆಟ್ರೋಸ್ಪೆಕ್ಟಿವ್ ಆಗಿ ತರ್ತಿರೋ ಪ್ರೊಸ್ಪೆಕ್ಟಿವ್ ಆಗಿ ತರ್ತಿರೋ? ರೆಟ್ರೋಸ್ಪೆಕ್ಟಿವ್ ಅಂದ್ರೆ ಹಿಂದಿನ ದಿನಾಂಕದಿಂದ, ಅಂದರೆ ಇಂಡಿಯಾ ಸಿಮೆಂಟಿನ ದಿನಾಂಕದಿಂದ ತರ್ಬೋದು. 1989 ಅಲ್ಲಿ ಏನಾಯ್ತು ಲಾಸ್ಟ್ ಅಲ್ಲಿ, ಈ ಜಡ್ಜ್ಮೆಂಟ್ ಅಲ್ಲಿ ಹೇಳ್ತಾರೆ, ಟೈಪೋ ಎರರ್, ಸೆಸ್ ಆನ್ ರಾಯಲ್ಟಿ ಈಸ್ ಓನ್ಲಿ ಟ್ಯಾಕ್ಸ್, ರಾಯಲ್ಟಿ ಟ್ಯಾಕ್ಸ್ ಅಲ್ಲ, ರಾಯಲ್ಟಿ ಮೇಲೆ ಹಾಕುವ ಸೆಕ್ಸ್ ಮಾತ್ರ ಟ್ಯಾಕ್ಸ್ ಅಂತ ಹೇಳಿ ಇದರಲ್ಲಿ, ಅಥವಾ ಈ 1989 ಜಡ್ಜ್ಮೆಂಟ್ ಅಲ್ಲಿ ಒಂದು ಟೈಪೋ ಎರರ್ ಆಗಿತ್ತು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಅದೇನೇ ಆಗಿರಲಿ, ಈಗ ರೆಟ್ರೋಸ್ಪೆಕ್ಷನ್ ಟ್ಯಾಕ್ಸೇಷನ್ ಅಂದ್ರೆ ಹಿಂದಿನ ದಿನಾಂಕದಿಂದ ಅಪ್ಲೈ ಆಗುವ ಹಾಗೆ. 2004 ಆಗುತ್ತಾ, 1989 ಆಗುತ್ತಾ, ಒಂದು ಪ್ರಶ್ನೆ. ಅಥವಾ ಪ್ರಾಸ್ಪೆಕ್ಟಿವ್, ನಾಳೆಯಿಂದ ಈ ಜಡ್ಜ್ಮೆಂಟ್ ಬಂದ ದಿನಾಂಕದಿಂದ, ಕೇಶವಾನಂದ ಭಾರತಿ ಜಡ್ಜ್ಮೆಂಟ್ ಕೊಟ್ಟಾಗ ಈ ದಿನಾಂಕ ಅನ್ನುವಂಥದ್ದನ್ನು ಒಂದು ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಈಗ ಒಂದ್ ವೇಳೆ ರೆಟ್ರೋಸ್ಪೆಕ್ಷನ್ ಆದರೆ ರಾಜ್ಯಗಳು ಮತ್ತು ಮೈನಿಂಗ್, ಎಲ್ಲೆಲ್ಲ ಮೈನಿಂಗ್ ಆಗ್ತಾ ಇದೆ, ತಿಕ್ಕಾಟ ಆಗುವಂತ ಸಾಧ್ಯತೆ ಇರುತ್ತೆ. ನೀನು ಇಷ್ಟು ಕೊಡ್ಲಿಕ್ಕೆ ಬಾಕಿ ಇತ್ತು, ನಾನು ಇಷ್ಟು ಡಿಸೈಡ್ ಮಾಡಿದ್ದೆ, ಹಳೆ ದಿನಾಂಕದಿಂದ ತಾನೇ, ಹಳೇದಿರೋದನ್ನ ಇದೆಲ್ಲ ಸೇರಿಸಿ ಕೊಡುವಂತ. ಅನೇಕರು ಮೈನಿಂಗ್ ಲೀಸ್ ಅನ್ನ ಸ್ಟಾಪ್ ಮಾಡಿ ಬಿಡುವಂತ, ತೆರಿಗೆ ಜಾಸ್ತಿ ಹಾಕಿದಷ್ಟು ನಂಗೆ ಬೇಡಪ್ಪ, ಇದ್ರಲ್ಲಿ ಲಾಭ ಕಡಿಮೆ ಇದೆ, ಇದು ಬರೀ ತಿಕ್ಕಾಟಕ್ಕೆ ಇದಾಗ್ತಾ ಇದೆ, ಅಥವಾ ಇನ್ನೊಂದ್ಸತಿ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ, ನಂಗೆ ಹಳೆ ದಿನಾಂಕದಿಂದ ಬೇಡ, ಹೊಸ ದಿನಾಂಕದಿಂದ ಕೊಡಿ. ಈ ರೀತಿಯ ಒಂದು ಜುಡಿಷಿಯಲ್ ಇಂಟರ್ವೆನ್ಷನ್ಗೆ ಕಾರಣ ಆಗುತ್ತೆ. ಪ್ರಾಸ್ಪೆಕ್ಟಿವ್ ಆಗಿ ವಿಧಿಸಬಹುದು ಯಾವುದು, ಸುಪ್ರೀಂ ಕೋರ್ಟ್. ಆದರೆ ಮತ್ತೆ ಹೇಳ್ತೇನೆ, MMDA ಆಕ್ಟ್ ಅನ್ನುವಂಥದ್ದು ಈಗಾಗಲೇ ಚಾಲ್ತಿಯಲ್ಲಿದೆ. ಇಲ್ಲಿ ಇದರ ನಿಟಿಗ್ರಿಟಿಯ ಪ್ರಕಾರ, ಅಥವಾ ಇದರ ಲ್ಯಾಂಗ್ವೇಜ್ ನ ಪ್ರಕಾರ, ಇಲ್ಲಿ ಯಾವುದೇ ಲಿಮಿಟೇಷನ್ಸ್ ಇಲ್ಲ, ಸ್ಟೇಟ್ ಮೇಲೆ ಲಿಮಿಟೇಷನ್ ಹಾಕುವ ಕೆಪಾಸಿಟಿ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ವಾಸ್ತವ ಏನು ಅಂತ ಹೇಳಿದ್ರೆ, ಕಾನ್ಸ್ಟಿಟ್ಯೂಷನ್ ಅನ್ನು ಕೂಡ ತಿದ್ದುಪಡಿ ಮಾಡುವಂತ ಅಧಿಕಾರ ಇರತಕ್ಕಂಥದ್ದು ಪಾರ್ಲಿಮೆಂಟ್ಗೆ, ಅಂಡ್ MMDA ಆಕ್ಟ್ ಇಸ್ ಜಸ್ಟ್ ಅ ಲೆಜಿಸ್ಲೇಟಿವ್ ಆಕ್ಟ್, ಇದು ಇನ್ನೊಂದು ಆಕ್ಟ್ ಅನ್ನ ತೆಗೆದುಕೊಂಡು ಬರಬಹುದು, ಅಥವಾ ಸ್ಟೇಟ್ ಲಿಸ್ಟ್ ಅಲ್ಲಿ ಇರತಕ್ಕಂಥ ಎಂಟ್ರಿಯನ್ನೇ ಚೇಂಜ್ ಮಾಡಿ ಬಿಡುವಂತ ಅಧಿಕಾರ ಮತ್ತೆ ಪಾರ್ಲಿಮೆಂಟ್ಗಿದೆ. ಹಾಗಾಗಿ ಇದು ಒಂದು ಕಿರು ಅವಧಿಯಲ್ಲಿ ರಾಜ್ಯಗಳು ನಿಟ್ಟುಸಿರು ಬಿಡುವಂತ ಒಂದು ಸಮಾಧಾನಕರ ನಮ್ಮ ಪರ್ವಿವಿಗೆ ಬಂತು ಅಂತ. ಆದರೆ ಡಿಸೆಂಟಿಂಗ್ ಜಡ್ಜ್ಮೆಂಟ್ನಲ್ಲಿ ಹೇಳಿರುವಂತೆ ಇದರಿಂದ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗುವಂತ ಸಾಧ್ಯತೆ ಇರುತ್ತೆ. ಮೈನಿಂಗಿನಲ್ಲಿ ತುಂಬಾ ಬ್ಲಾಕ್ ಮಾರ್ಕೆಟ್, ಕರಪ್ಷನ್, ಅಥವಾ ರಾಜ್ಯ ಸರ್ಕಾರಗಳು ತಮಗೆ ಬೇಕಾದಂತೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಯೂನಿಫಾರ್ಮಿಟಿ ಇಲ್ಲದಂತೆ ನೀತಿ ನಿರೂಪಣೆಗಳನ್ನ ಮಾಡುವಂತ ಸಾಧ್ಯತೆ ಇರುತ್ತೆ. ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಪಾಲಿಸಿ ಅನ್ನುವಂಥದ್ದು ಇಲ್ಲದೆ ಹೋಗ್ಬೋದು. ಟ್ಯಾಕ್ಸೇಷನ್ ಕಾರಣಗಳಿಂದ ಅಲ್ಲಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮೈನಿಂಗಿನ ಹೊಸ ಹೊಸದಾದಂತಹ ಸಮಸ್ಯೆಗಳು ಎದುರಾಗಬಹುದು. ಬಟ್ ಅದನ್ನೆಲ್ಲ ನಿವಾರಣೆ ಮಾಡ್ಲಿಕ್ಕೆ ಅಗೇನ್ ಒನ್ ನೇಷನ್ ಒನ್ ಲಾ ಒನ್ ಟ್ಯಾಕ್ಸ್ ಆ ರೀತಿಯ ಪದ್ಧತಿ ಬರಬಹುದು. ಮತ್ತೆ ಕೊನೆಯದಾಗಿ, ಈಗ ರೆಟ್ರೋಸ್ಪೆಕ್ಷನ್ ಅಲ್ಲಿ ಮಾಡಿದ್ರು ಕೂಡ ಏನಾಗುತ್ತೆ, ಮೈನಿಂಗ್ ಕಂಪನಿ ಮತ್ತು ರಾಜ್ಯ ಸರ್ಕಾರದ ಮಧ್ಯ ಮಾತ್ರ ಸಮಸ್ಯೆ ಅಲ್ಲ, ಸಮಸ್ಯೆ ಎಲ್ಲಿಂದ ಆಗುತ್ತೆ, ಕೆಲವು ಕೊಡ್ಲಿಕ್ಕೆ ಬಾಕಿ ಇದ್ರೆ ಸರಿ ರೆಟ್ರೋಸ್ಪೆಕ್ಷನ್, ಇಲ್ಲ ನಾವೆಲ್ಲ ಕೊಟ್ಟಿದ್ದೇವೆ ಅಂದಾಗ ಮತ್ತೆ ಇವ್ರು ಇಂಪೋಸ್ ಮಾಡೋದು ಸರಿ ಆಗುದಿಲ್ಲ. ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಸೆಂಟರ್ ಮತ್ತು ಸ್ಟೇಟಿನ ಮಧ್ಯೆ ಈ ಟ್ಯಾಕ್ಸ್ ಅನ್ನ ಹೇಗೆ ಹಂಚಿಕೊಳ್ಳಬೇಕು. 2004 ಸೆಂಟರ್ ಇದನ್ನ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದೆ, ಈಗ ಸ್ಟೇಟ್ಗಳು ಖ್ಯಾತೆ ತೆಗೆಯುತ್ತೆ. ವೆಸ್ಟ್ ಬೆಂಗಾಲ್ ಬಂದು ಹೇಳುತ್ತೆ, 2004 ನಮ್ಮ ದುಡ್ಡೆಲ್ಲ ನೀವೇ ತಿಂದಿದ್ದೀರಿ, ಈಗ ನಮಗೆ ವಾಪಸ್ ಕೊಡಿ ಅಂತ ಹೇಳಿ. ಇದು ಹೊಸದಾದಂತ ಕಸಲಿಗೆ ನಂದಿ ಆಡ್ಬೋದು. ಹಾಗಾಗಿ ಅಮೆಕ್ಯಬಿಲಿಟಿ ಈಸ್ ದಟ್ ಒನ್ ನೇಷನ್ ಒನ್ 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 ಎಲ್ಲ ಇದೆಯಲ್ಲ, ಒಂದು ಯೂನಿಫಾರ್ಮಿಟಿಯನ್ನು ಎಸ್ಟಾಬ್ಲಿಷ್ ಮಾಡಬಹುದು, ಇಲ್ಲ ರಾಜ್ಯಗಳಿಗೆ ಹೆಚ್ಚು ಫ್ಲೆಕ್ಸಿಬಿಲಿಟಿಯನ್ನು ಕೊಟ್ಟು ಅದಕ್ಕೊಂದು ಗೈಡ್ಲೈನ್ ಅನ್ನ, ಒಂದು ಪಾಲಿಸಿಯನ್ನ, ಮೈನಿಂಗ್ ಪಾಲಿಸಿಯನ್ನು ಹೊಸದಾಗಿ ರೀಸ್ಟ್ರಕ್ಚರೈಸ್ ಮಾಡುವ, ಫ್ರೇಮ್ ಮಾಡುವಂತ ಒಂದು ಸಾಧ್ಯತೆ ಇರುತ್ತೆ. ಈ ಜಡ್ಜ್ಮೆಂಟಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ ಅಬ್ಸರ್ವರ್ ಅಲ್ಲಿ ಇನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ.
ನಾನು ಚರ್ಚೆ ಮಾಡಿರ್ತಕ್ಕಂಥ ಎಲ್ಲ ಸಂಗತಿಗಳು ಇದರಲ್ಲಿ ಅಥವಾ ಇದರಲ್ಲಿ ಇರ್ತಕ್ಕಂಥದ್ದು ನಾನೆಲ್ಲ ಚರ್ಚೆ ಮಾಡಿದ್ದೇನೆ. ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೋಸ್ಕರ ಧನ್ಯವಾದ. ಈ ಈ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ, ಇತ್ತೀಚಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಕೊಡುವಂಥ ಎಲ್ಲ ಜಡ್ಜ್ಮೆಂಟ್ ಬಗ್ಗೆ ಪಬ್ಲಿಕ್ ಸ್ಕ್ರೂಟಿನಿ ತುಂಬ ಸ್ಟ್ರಾಂಗ್ ಆಗಿ ಆಗ್ತಾ ಇದೆ. ಬಿಕಾಸ್ ಆಫ್ ಎರಡು ಕಾರಣ, ಒಂದು ನ್ಯೂಸ್ ಅನ್ನುವಂಥ ಡಿಸಿಮೇಟ್ ಆಗ್ತಾ ಇದೆ, ಎರಡನೇದು ಅವೇಕಂಡ್ ಆದಂಥ ಸೋಷಿಯಲ್ ಮೀಡಿಯಾ ಇದೆ. ಬೇರೆ ಬೇರೆ ಕಾರಣಕ್ಕೆ ಯಾಕೆ ಇಷ್ಟೊಂದು ಆಕ್ಟಿವ್ ಆಗಿ, ಇಷ್ಟೊಂದು ಓವರ್ ರೀಚಿಂಗ್ ಆಗಿ, ಸ್ಟೆಪ್ಇನ್ ಆಗಿ ಈ ರೀತಿಯ ಜಡ್ಜ್ಮೆಂಟ್ಸ್ಗಳನ್ನು ಕೊಡ್ತಾ ಇದೆ, ರ್ಯಾಷನಾಲಿಟಿಯ ಪ್ರಶ್ನೆಗಳೇನು, ಇದೆಲ್ಲವೂ ಕೂಡ ಜನಸಾಮಾನ್ಯರು ಮಾತನಾಡೋ ರೀತಿಯಲ್ಲಾಗ್ತಾ ಇದೆ. ಈ ಜಡ್ಜ್ಮೆಂಟ್ ಬಗ್ಗೆಯೂ ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ. ರಾಜ್ಯಗಳಿಗೆ ಎಂಪವರ್ ಮಾಡುವಂಥ ತಪ್ಪಲ್ಲ, ರಾಜ್ಯಗಳಿಗೆ ಕೆಲವು ಆಕ್ಟ್ 1957 ಅಂದರೆ ನಮ್ಮ ನೆಹರು ಅವರು ಇದ್ದಂಥ ಕಾಲಘಟ್ಟದಲ್ಲಿ ಮಾಡಿದಂಥ ಆಕ್ಟ್ ಲಿಮಿಟೇಷನ್ಸ್ ಅನ್ನು ಹಾಕಿದ್ರೆ, ಯಾವ ಕಾರಣಕ್ಕೆ ಲಿಮಿಟೇಷನ್ಸ್ ಅನ್ನು ಹಾಕಿದ್ರು ಮತ್ತು ಆ ಲಿಮಿಟೇಷನ್ಸ್ಗಳನ್ನು ಇವತ್ತು ಹೀಗೆ ತೆರವುಗೊಳಿಸುವುದರಿಂದ ಅಥವಾ ಈ ಆಕ್ಟ್ ಅನ್ನು ಬೇರೆ ರೀತಿಯಲ್ಲಿ ನಾನು ಓದ್ತಾ ಇದ್ದೇನೆ, ಅಲ್ಲಿ ಡಿಫ್ರೆನ್ಸೇ ಕೊಟ್ಟಿಲ್ಲ ಅಂತ ಹೇಳುವುದರಿಂದ ಪಾರ್ಲಿಮೆಂಟ್ಗೆ ಇನ್ನೊಂದು ಸತಿ ರೀಥಿಂಕ್ ಮಾಡಲಿಕ್ಕೆ ಒಂದು ಅವಕಾಶ ಇರ್ಬೋದು. ಸ್ಟೇಟ್ಗಳ ಮಧ್ಯೆ ಅನ್ಹೆಲ್ದಿ ಕಾಂಪಿಟೇಷನ್ಗೆ ಏನಾದರೂ ಸೃಷ್ಟಿ ಆದರೆ ಬಹುಶಃ ಇಟ್ ಈಸ್ ನಾಟ್ ಇನ್ ಅ ಗುಡ್ ಟೇಸ್ಟ್ ಅನ್ನುವಂಥದ್ದು ಬಹುಶಃ ಜನಸಾಮಾನ್ಯರು ಹೇಳಿಕೊಳ್ಳಬಹುದಾದ ಅಥವಾ ಡಿಸೆಂಟಿಂಗ್ ವಾಯ್ಸ್ ಮತ್ತು ಸರ್ಕಾರದ ಕಡೆಯಿಂದ ಬಂದಿರತಕ್ಕಂಥ ಆರ್ಗ್ಯುಮೆಂಟ್ಸು ಅದೇ ಆಗಿರಬಹುದು. ಈ ಚರ್ಚೆಯ ಬಗ್ಗೆ ಅಥವಾ ಈ ಜಡ್ಜ್ಮೆಂಟ್ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ ಧನ್ಯವಾದ. ಜೈ ಹಿಂದ್, ಶ್ರೇಯಾಂಕ್ ಹೆಸರನ್ನ. ನಮಸ್ಕಾರ.